ಇನ್ನು ಸ್ಥಳ ಮಹಜರನ್ನ ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಇದಾರೆ ಈಗ ಬೆಂಗಳೂರಿನಲ್ಲೆಲ್ಲ ಆಗಿದೆ ಇನ್ನೊಂದು ಕಡೆಗೆ ಆಗಬೇಕಾಗಿರುವಂತಹ ಜಾಗ ಅದು ಮೈಸೂರು ಸೊ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಏನಿದೆ ಸೊ ಮೈಸೂರಿನಲ್ಲಿ ಈಗ ಪೊಲೀಸರು ಸ್ಥಳ ಮಹಜರನ್ನ ಮಾಡಿದ್ದಾರೆ ನಟ ದರ್ಶನ್ ಉಳ್ಕೊಂಡಂತ ಹೋಟೆಲ್ ಏನಿತ್ತು ಮತ್ತು ಜಿಮ್ ಏನಿತ್ತು ಅಲ್ಲೂ ಕೂಡ ಮಹಜರ್ ಮಾಡಿದ್ದಾರೆ ನಾಗರಾಜ್ ಮತ್ತು ಲಕ್ಷ್ಮಣನ ಕರೆದೊಯ್ದು ಮಾತ್ರ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಉಳ್ಕೊಂಡಿದ್ದು ದರ್ಶನ್ ಅವರು ಸೊ ಹಾಗಾಗಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇವರನ್ನ ಮಾತ್ರ ಯಾಕೆ ಕರ್ಕೊಂಡು ಹೋದ್ರು ದರ್ಶನ್ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಯಾರ ಮೇಲೆ ಈಗ ಆರೋಪಗಳು ಬಂದಿದೆ ಅಂಥವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅವ್ರು ಉಳ್ಕೊಂಡಿರುವಂಥ ಜಾಗ ಅಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳ ಮಹಜರನ್ನ ಮಾಡ್ಬೋದಲ್ವಾ ಗೊತ್ತಿಲ್ಲ ತನಿಖೆಯ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಿರುತ್ತೆ ಅವ್ರದ್ದೇ ಆದಂಥ ಲೆಕ್ಕಾಚಾರಗಳಲ್ಲಿರುತ್ತೆ ತನಿಖೆಯನ್ನು ಮಾಡಬೇಕಾದಾಗ ಅವ್ರನ್ನ ಕರ್ಕೊಂಡು ಹೋದ್ರೆ ಅದರ ಎಫೆಕ್ಟ್ ಏನಾಗುತ್ತೆ ಇನ್ನೊಬ್ಬರನ್ನ ಕರ್ಕೊಂಡೋದ್ರೆ ಹೇಗಿರುತ್ತೆ ಸೊ ತನಿಖೆಯ ಒಂದು ಭಾಗವೂ ಕೂಡ ಅದು ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಆ ಲೆಕ್ಕಾಚಾರಗಳನ್ನು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವ್ರಿಗೆ ನಿರ್ಧಾರಕ್ಕೆ ಬಿಟ್ಟಂತಹ ವಿಚಾರ ಬಟ್ ಸಾಮಾನ್ಯವಾಗಿ ಯಾರ ಮೇಲೆ ಆರೋಪ ಇರುತ್ತೆ ಅವ್ರನ್ನೇ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾರೆ ಎಲ್ಲಿ ಉಳ್ಕೊಂಡಿದ್ರಿ ಎಲ್ ನನ್ನ ಸಹೋದ್ಯೋಗಿ ಈಗ ಕೆಪಿ ನಾಗರಾಜ್ ನನ್ನ ಸಂಪರ್ಕದಲ್ಲಿ ಕೆಪಿ ನಾಗರಾಜ್ ಬೆಳಗ್ಗೆನು ಕೂಡ ಈ ವಿಚಾರದಲ್ಲಿ ಕೇಳುತ್ತಾ ಇದ್ದೀನಿ ನೀವು ಹೇಳ್ತಾ ಇದ್ರಿ ಅದನ್ನ ಸೀಸ್ ಮಾಡಿದ್ರು ಅಂತ ಹೇಳಿ ಆ ರೂಮನ್ನ ಸೊ ಸೀಸ್ ಮಾಡಿದ್ದಕ್ಕೆ ಎವಿಡೆನ್ಸ್ಗಳು ಯಾವ್ದು ಕೂಡ ಹಾಳಾಗೋಕ್ಕೆ ಸಾಧ್ಯ ಆಗಿರಲ್ಲ ಅಲ್ಲಿ ಈಗ ಅವ್ರನ್ನೆಲ್ಲ ಕರ್ಕೊಂಡು ಬಂದು ದರ್ಶನ್ ಅವ್ರನ್ನ ಬಿಡೋದಕ್ಕೆ ಕಾರಣ ಜನ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಸಾಮಾನ್ಯವಾಗಿ ಇಂತ ಪ್ರಕರಣಗಳಲ್ಲಿ ಆರೋಪಿಯನ್ನೇ ಸ್ವತಃ ಕರ್ಕೊಂಡು ಬರ್ತಾರಲ್ಲ ಅದು ಎ ಟು ಆರೋಪಿ ಆಗಿರುವಂತಹ ದರ್ಶನ್ ಅವ್ರನ್ನ ಬಿಟ್ಟು ಬಂದು ಅಲ್ಲಿ ಸ್ಥಳಮಾಜ್ ಮಾಡ್ತಾ ಇರೋದೇ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇಲ್ವಾ ಇಲ್ಲ ಅದು ವಿಚಿತ್ರಕ್ಕಿಂತ ಹೆಚ್ಚಾಗಿ ಇದಕ್ಕೊಂದು ವ್ಯಾಲಿಡ್ ರೀಸನ್ ಇದೆ ಅರುಣ್ ಏನಂದ್ರೆ ಪ್ರಮುಖವಾಗಿ ಈಗ ಏನು ದರ್ಶನ ಮ್ಯಾನೇಜರ್ ನಾಗ ಅಲಿಯಾಸ್ ನಾಗರಾಜ್ನಿಗೆ ಕರ್ಕೊಂಡ್ ಬಂದಿದ್ದಾರೆ ಪೊಲೀಸರ ಮಾಹಿತಿಗಳ ಪ್ರಕಾರವಾಗಿ ಕೆಲವೊಂದಿಷ್ಟು ಆರೋಪಿಗಳಂದರೆ ಈ ಪ್ರಕರಣದಲ್ಲಿ ಇರುವಂಥ ಒಂದು ಇಬ್ಬರು ಮೂವರು ಆರೋಪಿಗಳನ್ನು ಆರಂಭದಲ್ಲಿ ಇದೇ ಕ್ರಾಡಿಸನ್ ಬ್ಲೂ ಹೋಟೆಲ ರೂಮ್ಗೆ ಕರ್ಕೊಂಡು ಬಂದು ದರ್ಶನ್ಗೆ ಪರಿಚಯ ಮಾಡಿಸುವಂಥದ್ದೇ ನಾಗಾ ನಾಗ ಅಲಿಯಾಸ್ ನಾಗರಾಜ್ ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂಥ ಮಾಹಿತಿ ಅಂದರೆ ಪ್ರ ಕೊನೆಗೆ ಸ್ಕೆಚ್ಚನ್ನು ಹಾಕುವಂಥದ್ದು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಇಲ್ಲಿಗೆ ಕರ್ತ್ಕೊಂಡು ಬರುವಂಥ ವ್ಯವಸ್ಥೆಗಳ ಬೆಂಗಳೂರಿಗೆ ಕರ್ತ್ಕೊಂಡು ಬರುವಂಥ ಸಂದರ್ಭದಕ್ಕಿಂತ ಮುಂಚಿತವಾಗಿ ಪ್ಲಾನ್ನ ಒಂದಿಷ್ಟು ಭಾಗ ಚರ್ಚೆ ನಡೆಯುವಂಥದ್ದು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲಲ್ಲಿ ಅನ್ನುವಂಥದ್ದು ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿಗಳು ಹಾಗಾಗಿ ಆ ಹಿನ್ನೆಲೆಯಲ್ಲಿಯೇ ಬ ಅವರ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ಅಲಿಯಾಸ್ ನಾಗನನ್ನು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಡು ಬಂದು ಇಲ್ಲಿ ಈಗ ಮಾಜರನ್ನು ಕೂಡ ಇದೆ ಅದರ ಜೊತೆಗೆ ಏನು ದರ್ಶನ್ ಕಾರನ್ನು ಓಡಿಸ್ತಾ ಇದ್ದಂತಹ ಚಾಲಕ ಲಕ್ಷ್ಮಣನ್ನು ಕೂಡ ಈಗಾಗಲೇ ಕರ್ಕೊಂಡು ಬಂದು ಅದರ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಒಂದು ದರ್ಶನವ್ರನ್ನ ಬಹುತೇಕ ಕರ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿಗಳಿತ್ತು ಆದರೆ ಮೈಸೂರಿನಲ್ಲಿ ಜನಸಂದಣಿ ಹೆಚ್ಚಾಗ್ಬೋದು ಅನ್ನುವಂಥದ್ದು ಒಂದು ರೀಸನ್ ಆದರೂ ಕೂಡ ಬಹುತೇಕ ಅದು ತುಂಬ ವ್ಯಾಲಿಡ್ ರೀಸನ್ ಅಂತ ಏನು ಅನಿಸೋದಿಲ್ಲ ಯಾಕೆಂದರೆ ಪ್ರಕರಣದ ಆರೋಪಿ ಅಷ್ಟೇ ಆತನನ್ನು ಕ ಪ್ರೊಸೀಜರ್ ಪ್ರಕಾರವಾಗಿ ಕರ್ಕೊಂಡು ಬರಲೇಬೇಕು ಮಾಜರನ್ನು ಮಾಡಲೇಬೇಕು ಹಾಗಾಗಿ ಏನು ಕಾನೂನು ಸುವ್ಯವಸ್ಥೆ ಕ ಹದಗೆಟ್ಬಿಡುತ್ತೆ ಥರದ ವಾತಾವರಣಗಳನ್ನು ಅದನ್ನು ಪೊಲೀಸರಿಗೆ ಪೊಲೀಸ್ನವರು ಕೋರ್ಟ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಬಹುತೇಕ ಇವತ್ತು ನಾಳೆನೂ ಬೇಕಾರೆ ಕೇವಲ ದರ್ಶನನ್ನೇ ಕರ್ಕೊಂಡು ಸಾಧ್ಯತೆಗಳು ಕೂಡ ಪೊಲೀಸವ್ರಿಗೆ ಇದೆ ಆದರೆ ಸದ್ಯಕ್ಕೆ ನಾಗನೇ ಇಲ್ಲಿಗೆ ದರ್ಶನ್ಗೆ ಈ ಕೆಲವೊಂದಿಷ್ಟು ಆರೋಪಿಗಳ ಸ್ಥಾನದಲ್ಲಿ ಇರುವಂಥವ್ರು ಒಂದು ಇಬ್ಬರು ಮೂವರನ್ನು ಇದೇ ಹೋಟೆಲ್ನಲ್ಲಿ ಕರ್ಕೊಂಡು ಬಂದು ಪರಿಚಯ ಮಾಡಿಕೊಟ್ಟು ಅಲ್ಲಿಂದಾಗಿ ಈ ಪ್ಲ್ಯಾನನ್ನು

ಎಫ್ ಐ ಆರ್ ದಾಖಲಿಸಿ ನೋಟಿಸ್ ಅನ್ನ ಕೊಟ್ಟರು ಕೂಡ ವಿಚಾರಣೆಗೆ ದರ್ಶನ್ ಹಾಜರಾಗಿರಲಿಲ್ಲ ಸೊ ಈ ಪ್ರಕರಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಎ ಒನ್ ಆರೋಪಿ ದರ್ಶನ್ ಎ ತ್ರೀ ಆರೋಪಿ ಆಗಿದ್ದಾರೆ ಪ್ರಾಪರ್ಟಿ ಮ್ಯಾನೇಜರ್ ನಾಗರಾಜ್ ಎ ಟು ವಿರುದ್ಧದ ಕೂಡ ಎಫ್ ಐ ಆರ್ ಇದು ಸೊ ಮೈಸೂರು ಜಿಲ್ಲೆ ಟಿ ನರಸಿಪುರದಲ್ಲಿರುವಂತಹ ದರ್ಶನ್ ಅವರ ತೋಟ ಅಲ್ಲಿ ವಿಶೇಷ ಪ್ರಭೇದದ ಪಕ್ಷಿಗಳನ್ನ ಸಾಕಿದ್ದಾರೆ ಅನ್ನುವಂಥದ್ದು ಕೆಲವೊಂದಕ್ಕೆ ಮಾತ್ರ ಅವಕಾಶಗಳಿದೆ ಪಕ್ಷಿಗಳನ್ನ ಸಾಕಕ್ಕೆ ಸೊ ಅದು ನಿಮಗೆ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಆದರೆ ವಿಶೇಷವಾಗಿರುವಂತಹ ಕೆಲವು ಪ್ರಭೇದಗಳನ್ನ ಸಾಕಕ್ಕೆ ಪರವಾನಿಗೆ ಇಲ್ಲ ಬಟ್ ಮಾಹಿತಿ ಪಡ್ಕೊಳ್ಳೋಣ ನನ್ನ ಕೆ ಕೆಪಿ ನಾಗರಾಜ್ ಇಂದ ಕೆಪಿ ನಾಗರಾಜ್ ಇದು ಆಕ್ಚುಲಿ ಇಷ್ಟೊತ್ತಿಗೆ ಈ ಕೇಸ್ ಒಂದು ಹಂತಕ್ಕೆ ಬರಬೇಕಾಗಿದ್ದು ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ತಡವಾಯ್ತಾ ಅಂತ ಕಾರಣ ಇದು ಅರಣ್ಯ ಇಲಾಖೆದು ಬಹಳ ಸ್ಟ್ರಾಂಗ್ ಆಗಿರುವಂತಹ ಕಾಯ್ದೆಗಳಿರುತ್ತೆ ಅದರಲ್ಲಿ ಇಷ್ಟು ತಡ ಮಾಡೋದಿಲ್ಲ ಇದರಲ್ಲಿ ಆಕ್ಚುಲಿ ಎಕ್ಸಾಕ್ಟ್ಲಿ ಏನು ಈ ಲೆಕ್ಕದ ಪ್ರಕಾರವಾಗಿ ಈ ಕೇಸ್ ಇಷ್ಟೊತ್ತಿಗೆ ಚಾರ್ಜ್ ಶೀಟ್ ಆಗಲೇ ಆಗಿಬಿಡಬೇಕಾಗಿತ್ತು ಮತ್ತು ಜೊತೆಗೆ ಎರಡು ನೋಟಿಸ್ಗೂ ಕೂಡ ದರ್ಶನದಕ್ಕೆ ಉತ್ತರ ಕೊಟ್ಟಿಲ್ಲ ಅದರ ಮೇಲೂ ಕೂಡ ಬಿಗಿಯಾದಂಥ ಕ್ರಮಗಳನ್ನು ಅರಣ್ಯ ಇಲಾಖೆ ತೆಗೆದುಕೊಳ್ಬೇಕಿತ್ತು ಅಲ್ಲಿಗೆ ಒಂದು ಹಂತದ ಸೇಫರ್ ಗೇಮನ್ನು ಅಥವಾ ರಕ್ಷ ದರ್ಶನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಯಾವಾಗ ಈ ಕೊಲೆ ಪ್ರಕರಣದ ಕೇಸು ಚಾರ್ಜ್ ಆಯಿತೋ ತದನಂತರದಲ್ಲಿ ಆಗ ತ ತರಾತುರಿಯಲ್ಲಿ ಅರಣ್ಯ ಇಲಾಖೆ ಕೂಡ ಎಚ್ಚೆತ್ತುಕೊ ಎಚ್ಚೆತ್ಕೊಂಡಿರುವಂಥದ್ದು ತಡವಾಗಿ ಆದರೂ ಈಗ ಚಾರ್ಜ್ ಶೀಟ್ ಮಾಡಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಎರಡು ನೋಟಿಸ್ಗೂ ಕೂಡ ದರ್ಶನ್ ಉತ್ತರ ಕೊಡೋದಿಲ್ಲ ಆದರೆ ಅವರ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗೋದಿಲ್ಲ ಆದರೆ ಈ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿರುವಂತಹ ನಾಗರ ಜಲೆಯ ನಾಗ ಈ ಪ್ರಕರಣ ೂ ಅಂದರೆ ವಿಶಿಷ್ಟವಾದಂಥ ಪ್ರಭೇದಗಳನ್ನು ಅವರ ತೋಟದಲ್ಲಿ ಸಾಕಿರುವಂಥ ಪ್ರಕರಣದಲ್ಲೂ ಕೂಡ ಎ ಟು ಆರೋಪಿ ಆತ ಮಾತ್ರ ಎರಡು ನೋಟಿಸ್ ಒಂದು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾನೆ ಅದರ ಅದ ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ಏನು ಗಂಭೀರವಾದಂತಹ ಆರೋಪಗಳು ಗಂಭೀರವಾದಂಥ ಅಂಶಗಳನ್ನು ಅರಣ್ಯ ಇಲಾಖೆ ಏನಾದರೂ ಬರೆದಿದ್ರೆ ಚಾರ್ಜ್ ಶೀಟಲ್ಲಿ ಗಂಭೀರವಾಗಿ ಇವರು ತಪ್ಪು ಮಾಡಿದ್ದಾರೆ ಅಥವಾ ಬರೆದಿದ್ದರೆ ನಿಜಕ್ಕೂ ಕೂಡ ಈ ಅಡಿಯಲ್ಲೂ ಕೂಡ ಕಾನೂನಿನ ಸಂಕಷ್ಟ ಎದುರಾಗುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅರುಣ್ ಓಕೆ ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು